हेलो एवरीवन, वेलकम टू बायो स्टडी मेड इजी। ह्यूमन रिप्रोडक्शन चैप्टर अली नावु इगागले मेल रिप्रोडक्टिव सिस्टम, फीमेल रिप्रोडक्टिव सिस्टम मत्तु गैमेटोजेनेसिस नली स्पर्मेटोजेनेसिस हागु स्ट्रक्चर ऑफ स्पर्म अन्न स्टडी माड़ी थीवी। इवागा ऊजेनेसिस अन्न स्टडी माड़ण। ऊजेनेसिस अंद्रे द प्रोसेस ऑफ फॉर्मेशन ऑफ मैच्योर फीमेल गैमेट इन ओवरी। ऊजेनेसिस वर्ड ना डिवाइड माड़ी नोड़ा एन अर्थ आगे थे। जेनेसिस अंतंद्रे यावागलू एनु फॉर्मेशन एन फॉर्म आगता है इली ओवम अथवा एग फॉर्मेशन आगुवंत प्रोसेस। सो फीमेल गैमेट यावदु एग अथवा ओवम, मेल गैमेट यावदु स्पर्म। सो मेल गैमेट न प्रोडक्शन स्पर्मेटोजेनेसिस, फीमेल गैमेट न प्रोडक्शन ऊजेनेसिस। सो गैमेट गळन्नु प्रोड्यूस माडुवंत आर्गन गळिगे गोनाड्स अंत करीतीवि। ओके, सो फीमेल अल्ली गोनाड यावदु ओवरी, अंद्रे फीमेल प्राइमरी सेक्स आर्गन यावदु ओवरी। सो ओवरी नल्ली ऊजेनेसिस आगुत्ते, अंद्रे ओवम न प्रोडक्शन आगता इदे। सो यावाग स्टार्ट आगुत्ते ऊजेनेसिस अंतंद्रे स्टार्ट्स फ्रम एम्ब्रियोनिक स्टेज। सो इल्ली नीवु डिफरेंस नोडबहुदु, स्पर्मेटोजेनेसिस यावागिंद शुरु आगता इत्तु, प्यूबर्टी रीच आदमेलिंद शुरु आगता इत्तु। ओके, सो 12 to 14 इयर्स एज तलपिद मेले, प्रौढ़ावस्थे बंद मेले स्पर्मेटोजेनेसिस शुरू आगते। बट इल्ली ऊजेनेसिस एम्ब्रियोनिक स्टेज इंदाने स्टार्ट आगते, अंद्रे हेण्णु मगु ताई गर्भदल्लिद्दागले अदु होट्टेनल्ली बेळिता इरुवंत हेण्णु मगुविन ओवरीज अल्लिने ऊजेनेसिस शुरू आगिबिट्टिरुत्ते मगु हुट्टोदक्किंत मुंचेने। सो इल्ली ಅಲ್ಲಿ ಸ್ಪರ್ಮ್ಯಾಟೋಗೋನಿಯಾ ಇತ್ತು, ಮೇಲ್ ಜರ್ಮ್ ಸೆಲ್ಸ್. ಓಕೆ, ಸೊ ಇಲ್ಲಿ ಫೀಮೇಲ್ ಜರ್ಮ್ ಸೆಲ್ಸ್ ಯಾವುದು ಓವರಿನಲ್ಲಿ ಅಂತಂದರೆ ಊಗೋನಿಯಾಗಳು. ಓಕೆ, ಸೊ ಈ ಜರ್ಮೈನಲ್ ಎಪಿಥೀಲಿಯಂ ಲೇಯರ್ ಏನಿರುತ್ತಲ್ಲ ಓವರಿನಲ್ಲಿ, ಸೊ ಆ ಲೇಯರಲ್ಲಿರುವಂಥ ಸೆಲ್ಸ್ಗಳೇ ಏನಾಗುತ್ತೆ, ಊಗೋನಿಯಾಗಳಾಗಿರುತ್ತೆ. ಈ ಊಗೋನಿಯಾಗಳಿಂದ ಡಿವಿಜನ್ ಆಗಿಬಿಟ್ಟು ಓವಮ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಹೇಗೆ ಯಾವ್ಯಾವ ಸ್ಟೇಜಸ್ಸಲ್ಲಿ ಊಜೆನಿಸಿಸ್ ಆಗುತ್ತೆ ಅನ್ನೋದನ್ನು ನೋಡೋಣ. ಊಜೆನೆಸಿಸ್ ಆಗೋದು ಮೂರು ಫೇಸಸ್ಸಲ್ಲಿ. ಫಸ್ಟ್ ಫೇಸ್ ಮಲ್ಟಿಪ್ಲಿಕೇಶನ್, ಸೆಕೆಂಡ್ ಗ್ರೋತ್ ಫೇಸ್, ಥರ್ಡ್ ಮೆಚ್ಯೂರೇಷನ್ ಫೇಸ್. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ಯಾವ್ಯಾವ ಫೇಸಲ್ಲಿ ಏನೇನಾಗುತ್ತೆ ಅಂತ. ಫಸ್ಟ್ ಸ್ಟಾರ್ಟ್ ಆಗೋದು ಊಗೋನಿಯಾಗಳಿಂದ. ಓಕೆ, ಸೊ ಓವರಿನಲ್ಲಿರುವಂತಹ ಜರ್ಮ್ ಸೆಲ್ಸ್ ಯಾವುದು, ಊಗೋನಿಯಾಗಳು. ಸೊ ಈ ಊಗೋನಿಯಾ ಡಿಪ್ಲಾಯ್ಡ್ ಆಗಿರುತ್ತೆ. ಸೊ ಈ ಊಗೋನಿಯಾ ಏನಾಗುತ್ತೆ, ಮೈಟಾಸಿಸ್ ಆಗಿಬಿಟ್ಟು ಡಿವೈಡ್ ಆಗ್ತಾ ಆಗ್ತಾ, ಸೆಲ್ ಡಿವೈಡ್ ಆಗ್ತಾ ಆಗ್ತಾ ಸಾಕಷ್ಟು ಊಗೋನಿಯಾಗಳನ್ನು ಫಾರ್ಮ್ ಮಾಡುತ್ತೆ. ನಂತರ ಈ ಊಗೋನಿಯಾಗಳು ಮೈಟೋಸಿಸ್ ಆಗಿ ಆಗಿ ಏನು ಫಾರ್ಮ್ ಮಾಡುತ್ತೆ, ಪ್ರೈಮರಿ ಊಸೈಟನ್ನು ಫಾರ್ಮ್ ಮಾಡುತ್ತೆ. ಇದು ಮಲ್ಟಿಪ್ಲೈ ಆಗ್ತಾ ಇದೆಯಲ್ಲ, ಸೊ ಇಲ್ಲಿ ಸೆಲ್ಸ್ಗಳ ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆ ಮೈಟೋಸಿಸಿಂದ. ಕ್ರೋಮೋಸೋಮ್ ನಂಬರ್ ಸೇಮ್ ಇದೆ, ಬಟ್ ಸೆಲ್ಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ. ಇಲ್ಲಿ ಏನು ಫಾರ್ಮ್ ಆಗಿದೆ, ಇವಾಗ ಊಗೋನಿಯಾಯಿಂದ ಪ್ರೈಮರಿ ಊಸೈಟ್ ಫಾರ್ಮ್ ಆಗಿದೆ. ಸೊ ಈ ಫೇಸನ್ನು ನಾವು ಮಲ್ಟಿಪ್ಲಿಕೇಶನ್ ಫೇಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬರುವಂಥದ್ದು ಗ್ರೋತ್ ಫೇಸ್. ಈ ಫಾರ್ಮ್ ಆಗಿರುವಂಥ ಪ್ರೈಮರಿ ಊಸೈಟ್ಗಳು ಮುಂದೆ ಗ್ರೋತ್ ಫೇಸಿಗೆ ಮೂವ್ ಆಗುತ್ತೆ. ಓಕೆ, ಸೊ ಈ ಗ್ರೋತ್ ಫೇಸಲ್ಲಿ ಏನಾಗುತ್ತೆ ಅಂತಂದರೆ, ಹೆಸರೇ ಹೇಳೋ ಹಾಗೆ ಪ್ರೈಮರಿ ಊಸೈಟ್ ಗ್ರೋ ಆಗುತ್ತೆ, ಅಂದರೆ ಬೆಳೆಯುತ್ತೆ. ಅದರಲ್ಲಿ ಸೈಟೋಪ್ಲಾಸಮ್, ನ್ಯೂಟ್ರಿಯೆಂಟ್ಸ್ ಅದೆಲ್ಲ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ, ಪ್ರೈಮರಿ ಊಸೈಟ್ ಗ್ರೋ ಆಗ್ತಾ ಹೋಗುತ್ತೆ. ಅಲ್ಲದೆ ಅದ್ರ ಸುತ್ತಲೂ ಒಂದು ಲೇಯರ್ ಆಫ್ ಗ್ರ್ಯಾನ್ಯುಲೋಸಾ ಸೆಲ್ಸ್ ಫಾರ್ಮ್ ಆಗುತ್ತೆ. ಅಂದರೆ ಅದಕ್ಕೆ ನ್ಯೂಟ್ರಿಷನ್ ಬೇಕಲ್ಲ ಪ್ರೈಮರಿ ಊಸೈಟ್ ಡೆವಲಪ್ ಆಗುವಾಗ, ಸೊ ಆ ನ್ಯೂಟ್ರಿಷನ್ ಕೊಡುವಂಥ ಸೆಲ್ಸ್ಗಳ ಲೇಯರ್ ಅದ್ರ ಸುತ್ತಲೂ ಒಂದು ಲೇಯರ್ ಫಾರ್ಮ್ ಆಗುತ್ತೆ. ಈ ಸ್ಟೇಜಲ್ಲಿರುವಂತಹ ಪ್ರೈಮರಿ ಊಸೈಟ್ಗೆ ನಾವು ಪ್ರೈಮರಿ ಫಾಲಿಕಲ್ ಅಂತ ಕರಿತೀವಿ. ಓಕೆ, ಸೊ ಇದಿಷ್ಟು ಏನಾಗ್ತಾ ಇದೆ, ಇವಾಗ ಬಿಫೋರ್ ಬರ್ತ್ ಮಗು ಹುಟ್ಟೋದಕ್ಕಿಂತ ಮುಂಚೆನೆ ಅದ್ರ ಓವರಿನಲ್ಲಿ ಈ ಪ್ರೈಮರಿ ಫಾಲಿಕಲ್ ಸ್ಟೇಜ್ ತನಕ ಗ್ರೋತ್ ಆಗ. ನೆಕ್ಸ್ಟ್ ಏನಾಗುತ್ತೆ, ಪ್ಯೂಬರ್ಟಿ ರೀಚ್ ಆದಮೇಲೆ ಈ ಪ್ರೈಮರಿ ಊಸೈಟ್ ಏನಿದೆಯಲ್ಲ ಅದು ಮಿಯೋಸಿಸನ್ನು ಕಂಟಿನ್ಯೂ ಮಾಡುತ್ತೆ. ಸೊ ಮಿಯೋಸಿಸಲ್ಲಿ ಏನಾಗುತ್ತೆ, ಫಸ್ಟ್ ಮಿಯೋಸಿಸ್, ಸೆಕೆಂಡ್ ಮಿಯೋಸಿಸ್ ಆಗುತ್ತೆ. ಸೊ ಫಸ್ಟ್ ಮಿಯೋಸಿಸ್ ಆಗಿಬಿಟ್ಟು ಸೆಕೆಂಡರಿ ಊಸೈಟ್ ಮತ್ತು ಇನ್ನೊಂದು ಪೋಲಾರ್ ಬಾಡಿ ಫಾರ್ಮ್ ಆಗುತ್ತೆ. ಇಲ್ಲಿ ಅನ್ಈಕ್ವಲ್ ಡಿವಿಜನ್ ಆಗ್ತಾ ಇದೆ, ಸೆಲ್ ಈಕ್ವಲ್ ಆಗಿ ಡಿವೈಡ್ ಆಗ್ತಾ ಇಲ್ಲ. ನೋಡಿ, ಸೆಕೆಂಡರಿ ಊಸೈಟ್ ದೊಡ್ಡದಿದೆ, ಪೋಲಾರ್ ಬಾಡಿ ಚಿಕ್ಕದಾಗಿರುತ್ತೆ ಪೋಲಾರ್ ಬಾಡಿ. ನೆಕ್ಸ್ಟ್ ಈ ಸೆಕೆಂಡರಿ ಊಸೈಟ್ ಇರುವಂತಹದ್ದು ಫರ್ಟಿಲೈಸೇಷನ್ ಆದ ನಂತರ, ಅಂದರೆ ಸ್ಪರ್ಮ್ ಸೆಕೆಂಡರಿ ಊಸೈಟನ್ನು ಫರ್ಟಿಲೈಸ್ ಮಾಡಿದ ನಂತರ, ಫಲೀಕರಣ ಪ್ರಾಸೆಸ್ ಆದ ನಂತರ ಏನಾಗುತ್ತೆ ಅಂದರೆ ಇನ್ನೊಂದು ಮಿಯೋಸಿಸ್ ಡಿವಿಜನ್ ಆಗುತ್ತೆ, ಮಿಯೋಸಿಸ್ ಟೂ
ಡಿವಿಷನ್ ಆಗಿಬಿಟ್ಟು ಸೆಕೆಂಡರಿ ಊಸೈಟ್ ಇದ್ದಿದ್ದು ಒಂದು ಓವಮ್ ಮತ್ತು ಇನ್ನೊಂದು ಪೋಲಾರ್ ಬಾಡಿಯನ್ನು ಫಾರ್ಮ್ ಮಾಡುತ್ತೆ. ಅಗೇನ್ ಇಲ್ಲಿ ಇನ್ನೊಂದು ಪೋಲಾರ್ ಬಾಡಿಯನ್ನು ಫಾರ್ಮ್ ಆಗಿತ್ತಲ್ಲ ಫಸ್ಟ್ ಮಿಯೋಸಿಸಿಂದ, ಅದು ಕೂಡ ಇನ್ನೆರಡು ಪೋಲಾರ್ ಬಾಡಿಯನ್ನು ಫಾರ್ಮ್ ಮಾಡುತ್ತೆ. ಬಟ್ ಇಲ್ಲಿ ಇಂಪಾರ್ಟೆಂಟಾಗಿ ನೋಡಬೇಕಾಗಿರೋದೇನು, ಸೆಕೆಂಡರಿ ಊಸೈಟಿಂದ ಸೆಕೆಂಡ್ ಮಿಯೋಸಿಸ್ ಆದಾಗ ಒಂದು ಓವಮ್ ಮತ್ತು ಒಂದು ಪೋಲಾರ್ ಬಾಡಿ ಫಾರ್ಮ್ ಆಗ್ತಾ ಇದೆ. ಸೊ ಫೈನಲ್ಲಾಗಿ ಓವಮ್ ಫಾರ್ಮ್ ಆಗೋದು ಯಾವಾಗ ಅಂತಂದರೆ ಫರ್ಟಿಲೈಸೇಷನ್ ಆದ ನಂತರ. ಓಕೆ, ಸೊ ಈ ಫೇಸನ್ನು ನಾವು ಮೆಚ್ಯೂರೇಷನ್ ಫೇಸ್ ಅಂತ ಕರಿತೀವಿ. ಓಕೆ, ಸೊ ಮಲ್ಟಿಪ್ಲಿಕೇಷನ್ ಫೇಸಲ್ಲಿ ಮೈಟೋಸಿಸ್ ಆಗಿಬಿಟ್ಟು ಊಗೋನಿಯಾಗಳು ಪ್ರೈಮರಿ ಊಸೈಟನ್ನು ಫಾರ್ಮ್ ಮಾಡುತ್ತೆ. ಗ್ರೋತ್ ಫೇಸಲ್ಲಿ ಪ್ರೈಮರಿ ಊಸೈಟ್ ಗ್ರೋ ಆಗುತ್ತೆ. ಓಕೆ, ನೆಕ್ಸ್ಟ್ ಮೆಚ್ಯೂರೇಷನ್ ಫೇಸಲ್ಲಿ ಏನಾಗುತ್ತೆ, ಪ್ರೈಮರಿ ಊಸೈಟು ಮಿಯೋಸಿಸ್ಗಳನ್ನು ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ಸೆಕೆಂಡರಿ ಊಸೈಟ್ ಮತ್ತು ಓವಮನ್ನು ಫಾರ್ಮೇಷನ್ ಆಗುತ್ತೆ. ಓಕೆ, ಇವಾಗ ನೆಕ್ಸ್ಟ್ ನಾವು ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಲೈಫ್ ಟೈಮಲ್ಲಿ ಈ ಒಂದೊಂದು ಸ್ಟೇಜಸ್ಗಳಾಗ್ತಾ ಇದೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಫಸ್ಟ್ ನಾನಿಲ್ಲಿ ತೋರಿಸಿದ್ದೀನಿ ಮಲ್ಟಿಪ್ಲಿಕೇಷನ್ ಫೇಸ್ ಆಗೋದು ಯಾವಾಗ, ಫೀಟಲ್ ಸ್ಟೇಜಲ್ಲಿ, ಅಂದರೆ ಮಗು ತಾಯಿ ಗರ್ಭದಲ್ಲಿ ಇರುವಾಗಲೇ ಈ ಮಲ್ಟಿಪ್ಲಿಕೇಷನ್ ಫೇಸ್ ಆಗ್ತಾ ಇದೆ. ಸೊ ಊಗೋನಿಯಾಗಳು ಮೈಟೋಸಿಸ್ ಮುಖಾಂತರ ಡಿವೈಡ್ ಆಗಿ ಪ್ರೈಮರಿ ಊಸೈಟನ್ನು ಫಾರ್ಮ್ ಮಾಡ್ತಾ ಇದೆ. ಓಕೆ, ಈ ಮೈಟೋಸಿಸಿಂದ ಮಿಲಿಯನ್ಸ್ ಆಫ್ ಊಗೋನಿಯಾಗಳು ಫಾರ್ಮ್ ಆಗುತ್ತೆ. ಈಚ್ ಓವರಿನಲ್ಲಿ 2 ಮಿಲಿಯನ್, ಅಂದರೆ 2 ಮಿಲಿಯನ್ನಷ್ಟು ಪ್ರತಿ ಓವರಿನಲ್ಲೂ ಊಗೋನಿಯಾಗಳಿರುತ್ತೆ. ಸೊ ಈ ಪ್ರೈಮರಿ ಊಸೈಟ್ ಸುತ್ತ ಒಂದು ಲೇಯರ್ ಆಫ್ ಗ್ರ್ಯಾನುಲೋಸಾ ಸೆಲ್ಸ್ ಫಾರ್ಮ್ ಆಗಿರುತ್ತೆ ಅಂದೆ ನಾನು, ಅದಕ್ಕೆ ಪ್ರೈಮರಿ ಫಾಲಿಕಲ್ ಅಂತ ಕರಿತೀವಿ. ಓಕೆ, ಸೊ ಈ ಪ್ರೈಮರಿ ಫಾಲಿಕಲ್ ಸ್ಟೇಜಲ್ಲಿನೇ ಸ್ಟಾಪ್ ಆಗಿಬಿಟ್ಟಿರುತ್ತೆ, ನೆಕ್ಸ್ಟ್ ಮುಂದೆ ಕಂಟಿನ್ಯೂ ಆಗೋದಿಲ್ಲ. ಪ್ರೈಮರಿ ಊಸೈಟಲ್ಲಿ ಡಿವಿಷನ್ ಕಂಟಿನ್ಯೂ ಆಗೋದಿಲ್ಲ. ಮಿಯೋಸಿಸ್ ಏನಾಗಬೇಕಿತ್ತು, ಆ ಮಿಯೋಸಿಸ್ ಯಾವಾಗ ಶುರುವಾಗುತ್ತೆ ಅಂತಂದರೆ ಪ್ಯೂಬರ್ಟಿ ರೀಚ್ ಆದ ನಂತರ ಶುರುವಾಗುತ್ತೆ. ಅಲ್ಲಿ ತನಕನೂ ಪ್ರೈಮರಿ ಊಸೈಟ್ ಪ್ರೊಫೇಸ್ 1 ಸ್ಟೇಜಲ್ಲಿ, ಅಂದರೆ ಮಿಯೋಸಿಸ್ನ ಪ್ರೊಫೇಸ್ 1 ಸ್ಟೇಜಲ್ಲಿ ಅರೆಸ್ಟ್ ಆಗಿರುತ್ತೆ, ಅಂದರೆ ರೆಸ್ಟಲ್ಲಿರುತ್ತೆ, ಅದು ಕಂಟಿನ್ಯೂ ಆಗೋದಿಲ್ಲ ಡಿವಿಷನ್, ಅಷ್ಟಕ್ಕೆ ನಿಂತ್ಕೊಂಡ್ಬಿಟ್ಟಿರುತ್ತೆ ಅದರದು. ಓಕೆ, ಸೊ ಬರ್ತ್ ಎಟ್ ದ ಟೈಮ್ ಆಫ್ ಬರ್ತ್ ಪ್ರೈಮರಿ ಊಸೈಟ್ ಪ್ರೊಫೇಸ್ 1 ಸ್ಟೇಜಲ್ಲಿ ಅರೆಸ್ಟ್ ಆಗಿರುತ್ತೆ. ಸೊ ಫುಲ್ ಕಂಪ್ಲೀಟ್ ಚೈಲ್ಡ್ಹುಡ್ ಏನಾಗುತ್ತೆ, ಬರೀ ಪ್ರೈಮರಿ ಊಸೈಟ್ ಗ್ರೋ ಮಾತ್ರ ಆಗುತ್ತೆ, ಯಾವುದೇ ರೀತಿ ಡಿವಿಷನ್ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಈ ಕಂಪ್ಲೀಟ್ ಬರ್ತಿಂದ ಹಿಡಿದು ಚೈಲ್ಡ್ಹುಡ್ಡಿನ ಅವಧಿ ಏನಿದೆಯಲ್ಲ, ಆ ಅವಧಿನಲ್ಲಿ ಎಷ್ಟೊಂದು ಪ್ರೈಮರಿ ಫಾಲಿಕಲ್ಗಳು ಡಿಜೆನರೇಟ್ ಆಗಿ, ಅಂತಂದರೆ ಅವುಗಳು ಮುಂದುವರಿಯೋದೇ ಇಲ್ಲ ಅದರದ್ದು ಲೈಫ್, ಎಷ್ಟೊಂದು ವೇಸ್ಟ್ ಆಗಿ ಹೋಗಿಬಿಡುತ್ತೆ ಪ್ರೈಮರಿ ಫಾಲಿಕಲ್ಗಳು. ಓಕೆ, ಡಿಜೆನರೇಟ್ ಆಗಿ ಹೋಗಿಬಿಡುತ್ತೆ. ಸೊ ಪ್ಯೂಬರ್ಟಿ ರೀಚ್ ಆದಾಗ ಎಷ್ಟು ಪ್ರೈಮರಿ ಫಾಲಿಕಲ್ಗಳಿರುತ್ತಂದರೆ 60-80,000 ಪ್ರೈಮರಿ ಫಾಲಿಕಲ್ಗಳು ಮಾತ್ರ ಉಳ್ಕೊಂಡಿರುತ್ತೆ ಪ್ಯೂಬರ್ಟಿಗೆ ರೀಚ್ ಆದಾಗ. ಓಕೆ, ನೆಕ್ಸ್ಟ್ ಹಾಗಿದ್ದರೆ ಪ್ಯೂಬರ್ಟಿಗೆ ರೀಚ್ ಆದಮೇಲೆ ಪ್ರೌಢಾವಸ್ಥೆಗೆ ಬಂದ ನಂತರ ಹಾರ್ಮೋನ್ಗಳ ಸೀಕ್ರೀಷನ್ ಆಗೋದ್ರಿಂದ, ಸೊ ಹಾರ್ಮೋನ್ಗಳು ಸ್ಟಿಮ್ಯುಲೇಟ್ ಮಾಡುತ್ತೆ ಆ ಒಂದು ಪ್ರೈಮರಿ ಊಸೈಟನ್ನು ಡಿವೈಡ್ ಆಗುವ ಥರ ಸ್ಟಿಮ್ಯುಲೇಟ್ ಮಾಡಿದಾಗ, ಅದಕ್ಕೆ ಸಿಗ್ನಲ್ಗಳನ್ನು ಕೊಟ್ಟಾಗ ಏನಾಗುತ್ತೆ, ಆವಾಗ ಪ್ರೈಮರಿ ಊಸೈಟ್ ಇದ್ದಿದ್ದು ಮಿಯೋಸಿಸನ್ನು ಕಂಪ್ಲೀಟ್ ಮಾಡಿ ಸೆಕೆಂಡರಿ ಊಸೈಟ್ ಮತ್ತು ಒಂದು ಪೋಲಾರ್ ಬಾಡಿಯನ್ನು ಫಾರ್ಮ್ ಮಾಡುತ್ತೆ. ಸೊ ಈ ಸೆಕೆಂಡರಿ ಊಸೈಟ್, ಇವಾಗ ಮಿಯೋಸಿಸ್ ಅಂದರೆ ಏನು, ಯಾವಾಗಲೂ ಡಿಪ್ಲಾಯ್ಡಿಂದ ಹ್ಯಾಪ್ಲಾಯ್ಡ್, ಸೊ ಹ್ಯಾಪ್ಲಾಯ್ಡ್ ಸೆಕೆಂಡರಿ ಊಸೈಟ್ ಮತ್ತು ಒಂದು ಪೋಲಾರ್ ಬಾಡಿ ಫಾರ್ಮ್ ಆಗಿದೆ. ನೆಕ್ಸ್ಟ್ ಈ ಸೆಕೆಂಡರಿ ಊಸೈಟ್ ಸ್ಟೇಜ್ ಓವರಿಯಿಂದ ರಿಲೀಸ್ ಆಗಿರುತ್ತೆ. ಓಕೆ, ಸೊ ಓವರಿ ಸೆಕೆಂಡರಿ ಊಸೈಟನ್ನು ರಿಲೀಸ್ ಮಾಡುತ್ತೆ, ಆ ಪ್ರೊಸೆಸ್ಗೆ ನಾವು ಓವ್ಯುಲೇಷನ್ ಅಂತ ಕರಿತೀವಿ, ಮುಂದೆ ಹೇಳ್ತೀನಿ ನಾನು. ನೆಕ್ಸ್ಟ್ ಇವಾಗ ಸೆಕೆಂಡರಿ ಊಸೈಟ್ ರಿಲೀಸ್ ಆದಮೇಲೆ ಎಲ್ಲಿ ಹೋಗುತ್ತೆ, ಫೆಲೋಪಿಯನ್ ಟ್ಯೂಬಿಗೆ ಹೋಗುತ್ತೆ. ಅಲ್ಲಿ ಸ್ಪರ್ಮಿಂದ ಫರ್ಟಿಲೈಸ್ ಆದ ನಂತರ ಸೆಕೆಂಡ್ ಮಿಯೋಟಿಕ್ ಡಿವಿಷನನ್ನು ಕಂಪ್ಲೀಟ್ ಮಾಡ್ಕೊಂಬಿಟ್ಟು ಓವಮ್ ಮತ್ತು ಇನ್ನೊಂದು ಪೋಲಾರ್ ಬಾಡಿಯನ್ನು ಫಾರ್ಮ್ ಮಾಡುತ್ತೆ. ಓಕೆ, ಸೊ ಇದಿಷ್ಟು ಏನು ಊಜೆನಿಸಿಸ್ನ ಫೇಸಸ್ಗಳಾಯಿತು. ಇಲ್ಲಿ ನಾವು ಸ್ಪರ್ಮ್ಯಾಟೋಜೆನಿಸಿಸ್ ಊಜೆನಿಸಿಸ್ಗೆ ಡಿಫ್ರೆನ್ಸನ್ನು ನೋಡೋದಾದರೆ, ಸ್ಪರ್ಮ್ಯಾಟೋಜೆನಿಸಿಸಲ್ಲಿ ಗ್ರೋತ್ ಫೇಸ್ ಎಲಾಂಗೇಟ್ ಆಗಿರೋದಿಲ್ಲ, ಅಂದರೆ ಜಾಸ್ತಿ ದಿನಗಳ ಕಾಲ ಇರೋದಿಲ್ಲ. ಬಟ್ ಇಲ್ಲಿ ಗ್ರೋತ್ ಫೇಸ್ ಬರ್ತಿಂದ ಹಿಡಿದು ಹುಟ್ಟಿದಾಗಿಂದ ಹಿಡಿದು ಪ್ರೌಢಾವಸ್ಥೆ ತಲುಪೋ ತನಕನೂ ಗ್ರೋತ್ ಫೇಸೇ ಇರುತ್ತೆ. ಓಕೆ, ಸೊ ಇಲ್ಲಿ ಗ್ರೋತ್ ಫೇಸ್ ತುಂಬ ದಿನಗಳ ಕಾಲ ಇರುತ್ತೆ, ತುಂಬ ವರ್ಷಗಳ ಕಾಲ ಗ್ರೋತ್ ಫೇಸನ್ನು ಕಾಣ್ತೀವಿ. ಸ್ಪರ್ಮ್ಯಾಟೋಜೆನಿಸಿಸಲ್ಲಿ ಆ ಥರ ಇರೋದಿಲ್ಲ. ಇನ್ನೊಂದು ಡಿಫ್ರೆನ್ಸ್ ಏನು ಅಂತಂದರೆ, ಒಂದು ಪ್ರೈಮರಿ ಸ್ಪರ್ಮ್ಯಾಟೋಸೈಟಿಂದ 4 ಸ್ಪರ್ಮ್ಗಳು ಅಥವಾ ಸ್ಪರ್ಮ್ಯಾಟಿಡ್ಗಳು ಫಾರ್ಮ್ ಆಗ್ತಾ ಇತ್ತು. ಬಟ್ ಇಲ್ಲಿ ಒಂದು ಪ್ರೈಮರಿ ಊಸೈಟಿಂದ ಒಂದೇ ಓವಮ್ ಫೈನಲ್ ಆಗಿ ಪ್ರೊಡ್ಯೂಸ್ ಆಗೋದು, ಒಂದೇ ಓವಮ್ ಪ್ರೊಡ್ಯೂಸ್ ಆಗ್ತಾ ಇದೆ.
ಮತ್ತು ಮಿಯೋಸಿಸ್ ಕೂಡ ಅನ್ಈಕ್ವಲ್ ಡಿವಿಷನ್ ಆಗ್ತಾ ಇದೆ, ಅಂದರೆ ಸೆಕೆಂಡರಿ ಊಸೈಟ್ ದೊಡ್ಡದಿರುತ್ತೆ, ಪೋಲಾರ್ ಬಾಡಿ ಅಂದರೆ ಚಿಕ್ಕದಾಗಿರುತ್ತೆ. ಯಾಕೆ ಈ ಥರ ಹೆಚ್ಚು ಸೈಟೋಪ್ಲಾಸಮ್ ಹೊಂದಿರುತ್ತೆ ಅಂತಂದರೆ, ಫರ್ಟಿಲೈಸೇಷನ್ ಆದ ನಂತರ ಸ್ಪರ್ಮಿಂದ ಕೇವಲ ನ್ಯೂಕ್ಲಿಯಸ್ ಮಾತ್ರ ಒಳಗಡೆ ಹೋಗೋದು, ನ್ಯೂಕ್ಲಿಯಸ್ ಮತ್ತು ಒಂದು ಸೆಂಟ್ರಿಯೋಲ್ ಒಳಗಡೆ ಹೋಗುತ್ತೆ ಓವಮ್ ಒಳಗಡೆ. ಸೊ ಓವಮ್ಮಲ್ಲಿನೇ ಎಲ್ಲ ನ್ಯೂಟ್ರಿಷನ್ ಸಿಗಬೇಕು ಝೈಗೋಟ್ ಡೆವಲಪ್ ಆಗೋದಕ್ಕೆ, ಬೇಬಿ ಡೆವಲಪ್ ಆಗೋದಕ್ಕೆ. ಓವಮ್ಮಿಂದು ಅಂದರೆ ಫೀಮೇಲ್ ಗ್ಯಾಮೆಟಿಂದನೇ ಎಲ್ಲ ನ್ಯೂಟ್ರಿಷನ್ ಸಿಗಬೇಕಾಗುತ್ತೆ. ಹಾಗಾಗಿ ಇದು ಅನ್ಈಕ್ವಲ್ ಡಿವಿಷನ್ ಆಗ್ತಾ ಆಗ್ತಾ ಏನಾಗುತ್ತೆ, ಸೈಟೋಪ್ಲಾಸಮನ್ನು ಬರೀ ಒಂದು ಸೆಲ್ಲಲ್ಲಿ ಮಾತ್ರ ಸ್ಟೋರ್ ಮಾಡ್ಕೊಳ್ತಾ ಹೋಗುತ್ತೆ, ಕ್ರೋಮೋಸೋಮ್ ನಂಬರ್ ಮಾತ್ರ ಡಿಪ್ಲಾಯ್ಡಿಂದ ಹ್ಯಾಪ್ಲಾಯ್ಡ್ ಆಗುತ್ತೆ, ಬಟ್ ಸೈಟೋಪ್ಲಾಸಮ್ ಜಾಸ್ತಿಯಾಗಿ ಒಂದರಲ್ಲಿ ಮಾತ್ರ ಉಳ್ಕೊಳ್ತಾ ಹೋಗುತ್ತೆ ಮುಂದೆ ನ್ಯೂಟ್ರಿಷನ್ ಕೊಡೋ ಸಲುವಾಗಿ. ಮತ್ತು ಇವಾಗ ಫಾಲಿಕ್ಯುಲರ್ ಗ್ರೋತ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನಾವು ಇದರಲ್ಲಿ ನೋಡಬೇಕು. ಸೊ ಓವರಿನ ನೀವು ಸ್ಟ್ರಕ್ಚರ್ ನೋಡಿದಾಗ ನಿಮಗೆ ಅಲ್ಲಿ ಪ್ರೈಮರಿ ಫಾಲಿಕಲ್, ಸೆಕೆಂಡರಿ ಫಾಲಿಕಲ್, ಟರ್ಷರಿ, ಗ್ರಾಫಿಯನ್ ಫಾಲಿಕಲ್ ಈ ಥರ ಎಲ್ಲ ಸ್ಟ್ರಕ್ಚರ್ಸ್ ಕಾಣ್ತಾ ಇದೆ. ಇದು ಏನು, ಯಾವ್ಯಾವ ಸ್ಟೇಜಲ್ಲಿ ಇರುತ್ತೆ ಅನ್ನೋದನ್ನು ಇವಾಗ ನೋಡೋಣ. ನಾನು ಆಗಲೇ ಹೇಳಿದೆ, ಪ್ರೈಮರಿ ಊಸೈಟ್ ಸುತ್ತ ಒಂದು ಲೇಯರ್ ಆಫ್ ಗ್ರ್ಯಾನ್ಯುಲೋಸ ಸೆಲ್ಸ್ ಬರುತ್ತೆ, ಅದಕ್ಕೆ ಪ್ರೈಮರಿ ಫಾಲಿಕಲ್ ಅಂತೀವಿ. ಆ ಸ್ಟೇಜಲ್ಲಿನೇ ಅರೆಸ್ಟ್ ಆಗಿರುತ್ತೆ ಅಂತ ಹೇಳಿದೆ ನಾನು. ಓಕೆ, ಸೊ ಈ ಪ್ರೈಮರಿ ಫಾಲಿಕಲ್ ಏನಾಗುತ್ತೆ, ಬರ್ತಾ ಬರ್ತಾ ಅದ್ರ ಸುತ್ತಲೂ ಇನ್ನೂ ಗ್ರ್ಯಾನ್ಯುಲೋಸ ಸೆಲ್ಸ್ಗಳ ಲೇಯರ್ ಏನಾಗುತ್ತೆ, ಫಾರ್ಮ್ ಆಗ್ತಾ ಹೋಗುತ್ತೆ. ನೀವಿಲ್ಲಿ ನೋಡಬಹುದು, ಇಲ್ಲಿ ಪ್ರೈಮರಿ ಫಾಲಿಕಲ್ ಸುತ್ತ ಒಂದೇ ಲೇಯರ್ ಇದೆ, ಹೌದಾ. ನೆಕ್ಸ್ಟ್ ಸೆಕೆಂಡರಿ ಫಾಲಿಕಲ್ಲಿಗೆ ಬಂದಾಗ ಏನಾಗುತ್ತೆ, ಇನ್ನೊಂದು ಲೇಯರ್ ಫಾರ್ಮ್ ಆಗುತ್ತೆ ಅದ್ರ ಸುತ್ತಲೂ. ಓಕೆ, ಒಳಗಡೆ ಇರೋದು ಪ್ರೈಮರಿ ಊಸೈಟೇ, ಅದ್ರ ಸುತ್ತಲೂ ಲೇಯರ್ ಆಫ್ ಸೆಲ್ಸ್ ಫಾರ್ಮ್ ಆಗ್ತಾ ಇದೆ ಅಷ್ಟೇ, ಪದರುಗಳು ಹೆಚ್ಚಾಗ್ತಾ ಹೋಗುತ್ತೆ ಅದರದ್ದು. ಆಯಿತಾ, ಸೊ ಸೆಕೆಂಡರಿ ಫಾಲಿಕಲ್ ಫಾರ್ಮ್ ಆಗುತ್ತೆ, ನಂತರ ಟರ್ಷರಿ ಫಾಲಿಕಲ್ ಫಾರ್ಮ್ ಆಗುತ್ತೆ. ಟರ್ಷರಿ ಫಾಲಿಕಲ್ದು ಸ್ಪೆಷಾಲಿಟಿ ಏನಂತಂದರೆ, ಅದರಲ್ಲಿ ಆ್ಯಂಟ್ರಮ್ ಇರುತ್ತೆ, ಅಂದರೆ ಫ್ಲೂಯಿಡ್ ಫಿಲ್ಡ್ ಕ್ಯಾವಿಟಿ, ಅಂದರೆ ಖಾಲಿ ಸ್ಪೇಸ್. ಇಲ್ಲಿ ನೋಡಿ ಸ್ಪೇಸ್ ಕಾಣಿಸ್ತಾ ಇದೆಯಲ್ಲ, ಅದು ಆ್ಯಂಟ್ರಮ್. ಓಕೆ, ಸೊ ಟರ್ಷರಿ ಫಾಲಿಕಲ್ ಶೋಯಿಂಗ್ ಆ್ಯಂಟ್ರಮ್ ಅಂತ ಇದೆ ನೋಡಿ. ಆಯಿತಾ, ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಈ ಫಾಲಿಕಲ್ ಮೆಚೂರ್ಡ್ ಫಾಲಿಕಲ್ ಅಂತ ಯಾವಾಗ ಕರಿತೀವಿ ನಾವು, ಕಂಪ್ಲೀಟಾಗಿ ಡೆವಲಪ್ ಆಗಿರುವಂಥ ಫಾಲಿಕಲ್ ಯಾವುದನ್ನು ಕರಿತೀವಿ ಅಂದರೆ ಗ್ರಾಫಿಯನ್ ಫಾಲಿಕಲ್. ಓಕೆ, ನಿಮ್ಗೆ ಒನ್ ಮಾರ್ಕಲ್ಲಿ ಆ ಥರನೂ ಕೇಳ್ಬೋದು, ಮೆಚೂರ್ ಫಾಲಿಕಲ್ ಅಂತ ಯಾವುದನ್ನು ಕರಿತೀವಿ ಅಂತ. ಸೊ ಗ್ರಾಫಿಯನ್ ಫಾಲಿಕಲ್ ಈಸ್ ದ ಮೆಚೂರ್ ಫಾಲಿಕಲ್. ಅಂದರೆ ಇವಾಗ ಈ ಮೆಚೂರ್ ಫಾಲಿಕಲಲ್ಲಿ ಏನಿದೆ ಅಂತಂದರೆ, ಪ್ರೈಮರಿ ಊಸೈಟ್ ಫಸ್ಟ್ ಮಿಯೋಸಿಸನ್ನು ಕಂಪ್ಲೀಟ್ ಮಾಡಿಬಿಟ್ಟು ಏನಾಗಿದೆ, ಸೆಕೆಂಡ್ರಿ ಊಸೈಟ್ ಮತ್ತು ಇನ್ನೊಂದು ಪೋಲಾರ್ ಬಾಡಿ ಫಾರ್ಮ್ ಆಗಿರುತ್ತೆ. ಓಕೆ, ಸೊ ಗ್ರಾಫಿಯನ್ ಫಾಲಿಕಲಲ್ಲಿ ಇವಾಗ ಇರುವಂತಹ ಊಸೈಟ್ ಸ್ಟೇಜ್ ಯಾವುದು, ಸೆಕೆಂಡರಿ ಊಸೈಟ್ ಸ್ಟೇಜ್ ಇರುತ್ತೆ. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಹೇಳ್ತೀನಿ ನೋಡಿ. ಮಲ್ಟಿಪ್ಲಿಕೇಶನ್ ಫೇಸಲ್ಲಿ ಕೇವಲ ಊಗೋನಿಯ ಮೈಟೋಸಿಸ್ ಆಗಿಬಿಟ್ಟು ಪ್ರೈಮರಿ ಊಸೈಟನ್ನು ಫಾರ್ಮ್ ಮಾಡುತ್ತೆ. ಪ್ರೈಮರಿ ಊಸೈಟ್ ಸುತ್ತಲೂ ಒಂದು ಲೇಯರ್ ಆಫ್ ಗ್ರ್ಯಾನ್ಯುಲೋಸ ಸೆಲ್ಸ್ಗಳು ಫಾರ್ಮ್ ಆಗುತ್ತೆ, ಆವಾಗ ಅದನ್ನು ನಾವು ಪ್ರೈಮರಿ ಫಾಲಿಕಲ್ ಅಂತ ಕರಿತೀವಿ. ಒಳಗಡೆ ಇರೋದು ಪ್ರೈಮರಿ ಊಸೈಟೇ, ಬಟ್ ಅದ್ರ ಸುತ್ತಲೂ ಒಂದು ಲೇಯರ್ ಫಾರ್ಮ್ ಆಗಿರೋದ್ರಿಂದ ಪ್ರೈಮರಿ ಫಾಲಿಕಲ್ ಅಂತೀವಿ ಅಷ್ಟೇ. ನೆಕ್ಸ್ಟ್ ಏನಾಗುತ್ತೆ, ಈ ಪ್ರೈಮರಿ ಫಾಲಿಕಲ್ ಅದೇ ಬರ್ತ್ ಆದ ನಂತರ ಅಷ್ಟೇ ಅರೆಸ್ಟ್ ಆಗಿರುತ್ತೆ. ನಂತರ ಮೆಚುರೇಷನ್ ಫೇಸಿಗೆ ಬಂದ ಮೇಲೆ ಅದ್ರ ಸುತ್ತ ಇನ್ನೂ ಸಾಕಷ್ಟು ಲೇಯರ್ಗಳು ಫಾರ್ಮ್ ಆಗಿ ಸೆಕೆಂಡರಿ ಫಾಲಿಕಲ್, ಟರ್ಷರಿ ಫಾಲಿಕಲ್, ನಂತರ ಮೆಚೂರ್ ಫಾಲಿಕಲ್ ಆಗುತ್ತೆ. ಈ ಮೆಚೂರ್ ಫಾಲಿಕಲ್ಲಿಗೆ ಬಂದ ಮೇಲೆ ಏನಾಗುತ್ತೆ, ಪ್ರೈಮರಿ ಊಸೈಟ್ ಪ್ರೊಫೇಸ್ ಒನ್ನಲ್ಲಿ ಏನು ಅರೆಸ್ಟ್ ಆಗಿತ್ತಲ್ಲ, ನೆಕ್ಸ್ಟ್ ಅದಿವಾಗ ಮಿಯೋಸಿಸ್ ಒನ್ನನ್ನು ಕಂಪ್ಲೀಟ್ ಮಾಡಿಬಿಟ್ಟು ಸೆಕೆಂಡರಿ ಊಸೈಟ್ ಮತ್ತು ಇನ್ನೊಂದು ಪೋಲಾರ್ ಬಾಡಿಯನ್ನು ಫಾರ್ಮ್ ಮಾಡುತ್ತೆ. ಸೊ ಇವಾಗ ಗ್ರಾಫಿಯನ್ ಫಾಲಿಕಲ್ಲಲ್ಲಿ ಇರುವಂತಹ ಊಸೈಟ್ ಯಾವುದು, ಸೆಕೆಂಡರಿ ಊಸೈಟ್. ಓಕೆ, ಸೊ ಮೆಚೂರ್ ಫಾಲಿಕಲ್ಲಲ್ಲಿ ಸೆಕೆಂಡರಿ ಊಸೈಟ್ ಇರುತ್ತೆ, ಇದು ಹ್ಯಾಪ್ಲಾಯ್ಡ್ ಆಗಿರುತ್ತೆ, ಯಾಕಂದರೆ ಮಿಯೋಸಿಸ್ ಒನ್ನಿಂದ ಫಾರ್ಮ್ ಆಗಿದೆ ಹ್ಯಾಪ್ಲಾಯ್ಡ್ ಸೆಕೆಂಡರಿ ಊಸೈಟ್ ಇರುತ್ತೆ. ಉಳಿದಿದ್ದ ಎಲ್ಲ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಫಾಲಿಕಲ್ಗಳಲ್ಲಿ ಪ್ರೈಮರಿ ಊಸೈಟೇ ಇರುತ್ತೆ. ಓಕೆ, ನೆಕ್ಸ್ಟ್ ಇವಾಗ ಈ ಮೆಚೂರ್ ಫಾಲಿಕಲ್ ಏನಾಗಬೇಕು, ಇದು ರಪ್ಚರ್ ಅಂತಂದರೆ ಬ್ರೇಕ್, ಮುರಿದ್ಬಿಟ್ಟು ಅದ್ರ ಒಳಗಿಂದ ಈ ಸೆಕೆಂಡರಿ ಊಸೈಟ್ ರಿಲೀಸ್ ಆಗುತ್ತೆ. ಓಕೆ, ಸೊ ಸೆಕೆಂಡರಿ ಊಸೈಟ್ ಏನು ಹೇಳಿದೆ ನಾನು, ರಿಲೀಸ್ ಆಗಿಬಿಟ್ಟು ಓವರಿಯಿಂದ ಫೆಲೋಪಿಯನ್ ಟ್ಯೂಬಿಗೆ ಹೋಗುತ್ತೆ. ಫೆಲೋಪಿಯನ್ ಟ್ಯೂಬಲ್ಲಿ ಸ್ಪರ್ಮಿಂದ ಫರ್ಟಿಲೈಸ್ ಆಗಿಬಿಟ್ಟು ಅದು ಇನ್ನೊಂದು ಮಿಯೋಟಿಕ್ ಡಿವಿಷನ್, ಸೆಕೆಂಡ್ ಮಿಯೋಟಿಕ್ ಡಿವಿಷನನ್ನು ಕಂಪ್ಲೀಟ್ ಮಾಡಿ ಓವಮನ್ನು ಫಾರ್ಮ್ ಮಾಡುತ್ತೆ ಅಂತ ಹೇಳಿದ್ದೆ. ಓಕೆ, ಈ ಪ್ರಾಸೆಸ್ ಏನಿದೆಯಲ್ಲ, ರಿಲೀಸ್ ಆಫ್ ಸೆಕೆಂಡರಿ ಊಸೈಟ್ ಫ್ರಮ್ ಓವರಿ, ಈ ಪ್ರಾಸೆಸನ್ನು ನಾವು ಓವ್ಯುಲೇಷನ್ ಅಂತ ಕರಿತೀವಿ. ಓಕೆ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಊಜೆನಿಸಿಸ್ ಅಂತಂದರೆ ಓವಮ್ನ ಫಾರ್ಮೇಷನ್ ಅಥವಾ ಫೀಮೇಲ್ ಗ್ಯಾಮೆಟ್ನ ಫಾರ್ಮೇಷನ್, ಜೆನಿಸಿಸ್ ಆಗ್ತಾ ಇದೆ. ಓಕೆ, ಫಾರ್ಮ್ ಆಗ್ತಾ ಇದೆ, ಪ್ರೊಡ್ಯೂಸ್ ಆಗ್ತಾ ಇದೆ, ಊಜೆನಿಸಿಸ್. ಓವ್ಯುಲೇಷನ್ ಅಂತಂದರೆ ಫಾರ್ಮ್ ಆಗಿರುವಂತಹ ಫೀಮೇಲ್ ಗ್ಯಾಮೆಟ್ ರಿಲೀಸ್ ಆಗಬೇಕು. ಓಕೆ, ಸೊ ಇಲ್ಲಿ ಫಾರ್ಮ್ ಆಗಿರೋದು ಯಾವ ಸ್ಟೇಜಲ್ಲಿದೆ, ಸೆಕೆಂಡರಿ ಊಸೈಟ್ ಸ್ಟೇಜಲ್ಲಿದೆ.
ಓಕೆ ನೀವು ಜಸ್ಟ್ ರಿಲೀಸ್ ಆಫ್ ಓವಮ್ ಫ್ರಮ್ ಓವರಿ ಅಂತಲೂ ಬರೀಬಹುದು ಬಟ್ ಎಕ್ಸಾಕ್ಟಾಗಿ ಪರ್ಟಿಕ್ಯುಲರಾಗಿ ಯಾವ ಸ್ಟೇಜಲ್ಲಿ ರಿಲೀಸ್ ಆಗ್ತಾ ಇದೆ ಅಂತಂದರೆ ಅದು ಸೆಕೆಂಡರಿ ಊಸೈಟ್ ಸ್ಟೇಜಲ್ಲಿ ಸೊ ಓವ್ಯುಲೇಷನ್ ಅಂತಂದರೆ ಏನು ರಿಲೀಸ್ ಆಫ್ ಸೆಕೆಂಡರಿ ಊಸೈಟ್ ಫ್ರಮ್ ಓವರಿ ಬೈ ರಪ್ಚರ್ ಆಫ್ ಗ್ರಾಫಿಯನ್ ಫಾಲಿಕಲ್ ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆಗಿಬಿಟ್ಟು ಅಂದರೆ ಅದು ಮುರಿದ್ಬಿಟ್ಟು ಅದ್ರ ಒಳಗಿಂದ ಅದನ್ನು ಮುರ್ಕೊಂಡು ಸೆಕೆಂಡರಿ ಊಸೈಟ್ ಹೊರಗಡೆ ಬರುತ್ತೆ ಅದು ಒನ್ ಮಾರ್ಕಲ್ಲಿ ಕೇಳ್ತಾರೆ ಈ ಕ್ವೆಶನ್ ವಾಟ್ ಈಸ್ ಓವ್ಯುಲೇಷನ್ ಅಥವಾ ಡಿಫೈನ್ ಓವ್ಯುಲೇಷನ್ ಅಂತ ಹೇಳಿ ಓಕೆ ನಿಮಗೆ 2 or 3 ಮಾರ್ಕ್ಸಲ್ಲಿ ಕೇಳಬಹುದು ಡಿಫ್ರೆನ್ಸ್ ಬಿಟ್ವೀನ್ ಸ್ಪರ್ಮ್ಯಾಟೋಜೆನಿಸಿಸ್ ಆ್ಯಂಡ್ ಊಜೆನಿಸಿಸ್ ಅಂತ ಹೇಳಿ ಅಥವಾ ನಿಮಗೆ ಬರೀ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ಗಳನ್ನು ಕೇಳ್ತಾರೆ ಐದರ್ ಸ್ಪರ್ಮ್ಯಾಟೋಜೆನಿಸಿಸ್ ಅಥವಾ ಊಜೆನಿಸಿಸ್ ಎರಡರಲ್ಲಿ ಯಾವುದಾದ್ರೂ ಒಂದು ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ನ ಕೇಳ್ತಾರೆ ನಾವು ಇಲ್ಲಿ ಏನು ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಈ ಥರ ಸ್ಕಿಮ್ಯಾಟಿಕ್ ಆಗಿ ರಿಪ್ರೆಸೆಂಟ್ ಮಾಡಬೇಕಾಗತ್ತೆ ವಿತ್ ಅದು ಡಿಪ್ಲಾಯ್ಡ್ ಇದೆಯೋ ಹ್ಯಾಪ್ಲಾಯ್ಡ್ ಇದೆಯೋ ಅಂತ ಅಂದರೆ 2N ಇದೆಯೋ N ಅಂತ ನೀವು ನೀಟಾಗಿ ಮೆನ್ಷನ್ ಮಾಡಬೇಕಲ್ಲಿ ಈ ಗ್ರೋತ್ ಫೇಸ್ನ ಡ್ಯೂರೇಷನ್ ಹೆಚ್ಚಾಗಿರುತ್ತೆ ಅಂದರೆ ಜಾಸ್ತಿ ವರ್ಷಗಳ ಕಾಲ ಇರುತ್ತೆ ಅಂದರೆ ಬರ್ತಿಂದ ಹಿಡಿದು ಪ್ಯೂಬರ್ಟಿ ತನಕ ಅಂತಂದರೆ ಹೋಲ್ ಚೈಲ್ಡ್ಹುಡ್ ಫುಲ್ ಏನಿದೆ ಇದು ಗ್ರೋತ್ ಫೇಸ್ ಆಗಿರುತ್ತೆ ಓಕೆ ಇದು ತುಂಬ ಎಲಾಂಗೇಟೆಡ್ ಫೇಸ್ ಆಗಿದೆ ಗ್ರೋತ್ ಫೇಸ್ ಊಜೆನಿಸಿಸಲ್ಲಿ ಮಾತ್ರ ಆಗುತ್ತೆ ಸ್ಪರ್ಮ್ಯಾಟೋಜೆನಿಸಿಸಲ್ಲಿ ಗ್ರೋತ್ ಫೇಸ್ ಈ ರೀತಿ ಜಾಸ್ತಿ ದಿನದ ಕಾಲ ಇರಲ್ಲ ಬಟ್ ಊಜೆನಿಸಿಸಲ್ಲಿ ಗ್ರೋತ್ ಫೇಸ್ ಜಾಸ್ತಿ ದಿನಗಳ ಕಾಲ ಇರುತ್ತೆ ಇದು ಮೇನ್ ಡಿಫ್ರೆನ್ಸ್ ಊಜೆನಿಸಿಸ್ ಮತ್ತು ಸ್ಪರ್ಮ್ಯಾಟೋಜೆನಿಸಿಸ್ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರುವಂತಹ ಟಾಪಿಕ್ಗಳು ಎಲ್ಲದೂ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ 5 ಮಾರ್ಕ್ಸಿಗೆ ಊಜೆನಿಸಿಸನ್ನು ಕೇಳ್ತಾರೆ ಅದನ್ನ ಯಾವ ಥರ ಬರೀಬೇಕಂದ್ರೆ ಅಗೇನ್ ಫಸ್ಟ್ ಅದರ ಡೆಫಿನಿಷನ್ ಬರೀಬೇಕು ಊಜೆನಿಸಿಸನ್ನು ಎಕ್ಸ್ಪ್ಲೇನ್ ಮಾಡಬೇಕು 3 ಫೇಸಸ್ಗಳಲ್ಲಿ ಓಕೆ 5 ಮಾರ್ಕ್ಸಿಗೆ ಆಮೇಲೆ ಓವ್ಯುಲೇಷನ್ 1 ಮಾರ್ಕಲ್ಲಿ ಕೇಳ್ತಾರೆ ಕ್ವೆಶನ್ನು ಮತ್ತು ಮೆಚೂರ್ ಫಾಲಿಕಲ್ ಯಾವುದು ಗ್ರಾಫಿಯನ್ ಫಾಲಿಕಲ್ 1 ಮಾರ್ಕ್ ಕ್ವೆಶನ್ ಮತ್ತು 3 ಮಾರ್ಕ್ಸಲ್ಲಿ ನಿಮಗೆ ಡಿಫ್ರೆನ್ಸಸ್ ಬಿಟ್ವೀನ್ ಸ್ಪರ್ಮ್ಯಾಟೋಜೆನಿಸಿಸ್ ಆ್ಯಂಡ್ ಊಜೆನಿಸಿಸ್ ಕೇಳ್ತಾರೆ ನಂತರ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ ಊಜೆನಿಸಿಸ್ 3 ಮಾರ್ಕ್ಸಲ್ಲಿ ಕೇಳ್ತಾರೆ ಓಕೆ ಸೊ ಇದಿಷ್ಟು ಇಂಪಾರ್ಟೆಂಟ್ ಕ್ವೆಶನ್ಗಳು ಎಕ್ಸಾಮಲ್ಲಿ ಅಪಿಯರ್ ಆಗುವಂಥದ್ದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ವಾಚ್ ಮೋರ್ ವಿಡಿಯೋಸ್